ಅದ್ರ ಮುಂದೆ ಅಂಗಡಿ ಏನು ಇಲ್ಲ, ಅಷ್ಟು ಸಕಲ ಇದೆ. ಆಮೇಲೆ ಇದು ಖಾರ ಪುಡಿ, ಮೆಣಸಿನ್ಕಾಯಿ, ಇನ್ನ ಹೇಳ್ಬಿಡಿ ಹಾಕಿದೀನಿ. ಲಾಲಿ ಪಾಪ್ ಕೊಡ್ತಾ ಇದೀನಿ ಅಂತಾನಲ್ಲ, ಏನ ನೀನು. ಹಾಯ್. ಎಷ್ಟೋ ದಿನಗಳಾದ್ಮೇಲೆ ಬೆಂಗಳೂರಿಂದ ಹಾಸನ್ಗೆ ನಮ್ಮ ಮನೆಗೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಏನಾದ್ರು ಒಂದು ಸ್ಪೆಷಲ್ ಆಗಿ ಏನಾದ್ರು ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಕಡಲೆ ಮಿಠಾಯಿ ಮಾಡೋಣ ಅಂತ. ಆಕ್ಚುಲಿ ಇದು ಕಡಲೆ ಮಿಠಾಯಿ ಅಂತ ಹೇಳಕ್ಕಲ್ಲ, ಡ್ರೈ ಫ್ರೂಟ್ಸ್ ಕಡಲೆ ಮಿಠಾಯಿ. ಇದು ಸ್ಪೆಷಲ್ ಆಗಿ ನಾನೇ ಕಂಡಿಡಿದಿರೋದು. ಸೊ ಯಾವ ತರ ಮಾಡ್ತೀನಿ, ಏನೇನು ಇರತ್ತೆ, ಏನೇನು ಹಾಕ್ತೀನಿ ಅಂತ ನೀವೇ ನೋಡಿ ಬನ್ನಿ. ಕಡಲೆ ಮಿಠಾಯಿ ಅಂದ್ರೆ ಡ್ರೈ ಫ್ರೂಟ್ಸ್ ಕಡಲೆ ಮಿಠಾಯಿ ಮಾಡಕ್ಕೆ ಏನೇನು ಬೇಕು ಅಂತ ಅಂದ್ರೆ ನೋಡಿ, ಮೇನ್ ಆಗಿ ಇದು ಎಲ್ರಿಗೂ ಗೊತ್ತು, ಬೆಲ್ಲನ ನಾನು ಪುಡಿ ಪುಡಿ ಮಾಡಿ ಇಟ್ಕೊಂಡಿದೀನಿ. ಅದಾದ್ಮೇಲೆ ಕಡಲೆ, ಇದಂತೂ ಕಾಮನ್ ಹಾಕಿ ಹಾಕ್ತಾರೆ. ಇದಾದ್ಮೇಲೆ ನಾನು ಎಕ್ಸ್ಟ್ರಾ ಹಾಕ್ತಿರೋದು ಬಾದಾಮಿ, ಕ್ಯಾಶ್ಯೂ ಮತ್ತೆ ಪಿಸ್ತಾ, ಅದ್ಮೇಲೆ ಸ್ವಲ್ಪ ತುಪ್ಪ. ಸೊ ಈಗ ಫಸ್ಟ್ ನಾನು ಏನೇನ್ ಮಾಡ್ತೀನಿ ಅಂದ್ರೆ, ಇದು ಡ್ರೈ ಫ್ರೂಟ್ಸ್ ಮತ್ತೆ ಕಡಲೆ ಏನಿದೆ ಸ್ವಲ್ಪ ಹುರ್ಕೊಂಡು ರೋಸ್ಟ್ ಮಾಡ್ಕೊಂತೀನಿ. ಓಕೆ, ಈಗ ಶುರು ಮಾಡೋಣ. ಮತ್ತೆ ಇನ್ನೊಂದೇನು ಅಂದ್ರೆ, ಸಿಕ್ಕಾಪಟ್ಟೆ ಬೇಗನೆ ಬೇಗನೆ ಮಾಡುವಂತ ಸ್ವೀಟ್ ಇದು, ಆರಾಮ್ಸೆ ಬೇಗನೆ ಮಾಡುವುದು. ಸ್ಟಾರ್ಟ್. ಓಕೆ, ಕಂಪ್ಲೀಟ್ ಏನ್ ಹೇಳ್ತಾರೆ, ಫುಲ್ ರೋಸ್ಟ್ ಆಗೋವರೆಗೂ, ಒಂದು ಕಲರ್ ಬೇರೆ ಕಲರ್ ಬರೋವರೆಗೂ ಈ ತರ ತಿರುಗ್ತಾನೇ ಇರಬೇಕು. ಓಕೆ, ಇವಾಗ ನೋಡಿ ಕಂಪ್ಲೀಟ್ ರೋಸ್ಟ್ ಆಗಿದೆ, ಒಂದು ಕಲರ್ ಬಂದಿದೆ. ಸೊ ಈಗ ಎಷ್ಟೋ ಜನ ಕಮೆಂಟ್ಸ್ ಹಾಕ್ಬೋದು, ಕಡಲೆ ಏನಿದೆ ಕಡಲೆ ಬೀಜದ್ದು ಸಿಪ್ಪೆನ ತೆಗಿಬೇಕು ಅಂತ. ಸೊ ಅದಕ್ಕೆ ನಾನು ಫಸ್ಟ್ ಹೇಳ್ತಾ ಇದೀನಿ, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇರೋದು. ಸೊ ಇದು ನಾನ್ ಮಾಡೋ ತರ ಸಾಮ್ರಾಟ್ ಶೆಟ್ಟಿ ರೆಸಿಪಿ, ಇದು ಡ್ರೈ ಫ್ರೂಟ್ಸ್ ಕಡಲೆ ಮಿಠಾಯಿ. ಓಕೆ, ಇವಾಗ ಆಫ್ ಮಾಡಿದೆ, ಆಫ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ತಣ್ಣಗೆ ಬಿಡ್ತೀನಿ. ತಣ್ಣಗಾದ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ಓಕೆ, ಈಗ ಸ್ವಲ್ಪ ಕೂಲ್ ಆಗಿದೆ, ತಣ್ಣಗಾಗಿದೆ. ಈಗ ನೆಕ್ಸ್ಟ್ ಇದನ್ನ ಮಿಕ್ಸಿಗೆ ಹಾಕೋಣ. ಸೊ ಇದನ್ನ ಕಂಪ್ಲೀಟ್ ಆಗಿ ರುಬ್ಕೊಳ್ಳೋಣ. ಅಂದ್ರೆ ಕಂಪ್ಲೀಟ್ ಅಂದ್ರೆ ಪೂರ್ತಿ ಪುಡಿಯಾಗಿ ನಾನು ಮಾಡಕ್ ಹೋಗಲ್ಲ, ಸ್ವಲ್ಪ ಅದೇ ಹೇಳದ್ನಲ್ಲ ಇದು ನನ್ನ ಸ್ಟೈಲ್. ಸೊ ನಾನು ಸ್ವಲ್ಪ ಬೇರೆ ತರನೇ ಮಾಡೋದು, ಕಂಪ್ಲೀಟ್ ಪುಡಿ ಮಾಡಕ್ಕೆ ಹೋಗಲ್ಲ ನಾನು. ಆದಷ್ಟು ಪೂರ್ತಿ ಸ್ವಲ್ಪ ಸ್ವಲ್ಪ ದಪ್ಪನೇ ಇರುತ್ತೆ. ರೆಡಿ ಗೋ, ರೆಡಿ ಗೋ. ಸೊ ನೋಡಿ ಕಂಪ್ಲೀಟ್, ಕಂಪ್ಲೀಟ್ ಅಂದ್ರೆ ಪೂರ್ತಿ ಪುಡಿ ಪುಡಿ ಅಂತ ಬೇಡ, ನಾನು ಈ ತರ ಗರ್ಗರಿಯಾಗಿ ಇರತ್ತೆ, ಇಷ್ಟು ಪುಡಿ ನನಗೆ ಸಾಕು. ಓಕೆ ಓಕೆ, ಈಗ ಅಸಲಿ ಆಟ ಶುರು. ಏನು ಅಂದ್ರೆ ಫಸ್ಟ್ ಈಗ ಬೆಲ್ಲ, ಬೆಲ್ಲನ ಕಡಕ್ಕಿ ಶುರು ಮಾಡೋಣ. ಓ, ಪುಡಿ ಮಾಡ್ಕೊಳ್ಳೋದ್ರಿಂದ ಏನು ಅಂತಂದ್ರೆ ಫ್ಲೇಮ್ ಲೋ ಅಲ್ಲಿ ಇಡ್ಕೊಳ್ಳಿ, ಇಲ್ಲಾಂದ್ರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ಬಿಡತ್ತೆ. ಇದು ನಾನು ಫಸ್ಟ್ ಟೈಮ್ ಅಲ್ಲ ಮಾಡ್ತಾ ಇರೋದು. ಓಕೆನಾ, ಓಕೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದನ್ನ ನಾನು ಫಸ್ಟ್ ಟೈಮ್ ಅಲ್ಲ ಮಾಡ್ತಾ ಇರೋದು, ಇದು ಮೂರನೇ ಸಲ. ಓಕೆ, ಫಸ್ಟ್ ಟೈಮ್ ಮಾಡಿದ್ದೆ, ಅದ್ಭುತವಾದ ಟೇಸ್ಟ್ ಅಂದ್ರೆ ವರ್ಸ್ಟ್ ಅಂದ್ರೆ ವರ್ಸ್ಟ್ ಆಗಿತ್ತು. ಅದು ಬೆಲ್ಲ ಪಾಕ ಮಾಡೋ ಟೈಮ್ ಅಲ್ಲೇನೆ ಮಿಸ್ ಹೊಡೆದಿದ್ದು, ಕಹಿಯಾಗಿ ವರ್ಸ್ಟ್ ಟೇಸ್ಟ್ ಬಂದಿತ್ತು. ಅದಾದ್ಮೇಲೆ ಅದನ್ನ ಎಸುದು ಏನು ಮಾಡಕ್ಕಾಗಿಲ್ಲ. ಅದಾದ್ಮೇಲೆ ಸೆಕೆಂಡ್ ಟೈಮ್ ಯಾವಾಗ ನಾನು ಮಾಡಿದ್ದು, ಭೀಮನವಾಸೆ ದಿನ ನನ್ನ ವೈಫ್ ನನ್ನ ಹೆಂಡತಿ ಬೇಬಿ ಏನ್ ಮಾಡಿದ್ಲು, ಹೊರಗಡೆ ಹೋಗಿ ಸ್ವೀಟ್ ತಾ ಬಾ ಅಂದ್ಲು. ನಾನು ಅವಳು ಸ್ನಾನಕ್ಕೆ ಹೋಗಿ ಬರೋದಷ್ಟೊತ್ತಿಗೆ ಕರೆಕ್ಟ್ ಆಗಿ ಒಂದು 15-20 ಅಲ್ವಾ, ಒಂದು 20 ಒಂದು 20 ನಿಮಿಷದಲ್ಲಿ ನಾನು ಕಡಲೆ ಮಿಠಾಯಿ ಮಾಡ ಆಗಿತ್ತು. ಸೊ ಅದೇ ಹೇಳದ್ನಲ್ಲ, ತುಂಬಾ ಬೇಗನೆ ಮಾಡುವಂತ ಸ್ವೀಟ್ ಅಂದ್ರೆ ಅವಾಗ್ಲೇ ಗೊತ್ತಾಗಿದ್ದು, ಸಖತ್ ಬೇಗನೆ ಮಾಡೋದು. ಅದಂತೂ ಸಖತ್ತಾಗಿತ್ತು ಟೇಸ್ಟ್. ಸೊ ಮನೇಲೆಲ್ಲ ಗೊತ್ತಾಯ್ತಲ್ಲ, ಊರಲ್ಲಿ ಇದಾರಲ್ಲ ಅಪ್ಪ ಅಮ್ಮ, ಇವ್ರ ಅಪ್ಪ ಅಮ್ಮ ಎಲ್ಲ. ಸೊ ಅಲ್ಲಿ ಗೊತ್ತಾದಾಗ ಸಖತ್ತಾಗಿತ್ತು ಅಂತ ಇವಳು ಬಿಲ್ಡಪ್ ಕೊಟ್ಲ, ಆಗ ಅವರೆಲ್ಲ ಹೇಳ್ತಾ ಇದ್ರು, ಹೌದಾ ನಾವೇ ತಿನ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಾನೀಗ ಸರ್ಪ್ರೈಸ್ ಆಗಿ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ನೋಡೋಣ ಈ ಸಲ ಹೆಂಗ್ ಬರುತ್ತೆ ಅಂತ. ಅದಕ್ಕೆ ಸ್ವಲ್ಪ ಜಾಗರೂಕನಾಗಿ ನಾನು ಮಾಡ್ತಾ ಇದ್ದೀನಿ, ಆಗ್ತಾ ಇದೆ. ಸೊ ಇವಾಗ ನೋಡಿ ಬೆಲ್ಲದ ಪಾಕ ಹೆಂಗಾಗಿದೆ ಅಂದ್ರೆ ಕಂಪ್ಲೀಟ್ ಪಾಕ ಸಕದಾಗಿ ಒಳ್ಳೆ ಗಮ್ ಅಂತಿದೆ. ಸೊ ಈಗ ನೋಡಿ ಹತ್ರ ಬನ್ನಿ. ಸೊ ಯಾರು ಬೇರೆ ತರ ತಿಳ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಾನ್ ಮಾಡೋದ್ ರೀತಿ ಬೇರೆ ತರಾನೇ. ಸೊ ಇವಾಗ ಇದನ್ನ ಈಗ ಮಿಕ್ಸ್ ಮಾಡ್ತೀನಿ ನೋಡಿ ಇವಾಗ. ಸೊ ಪಾಕ ಎಲ್ಲ ಯಾವ ತರ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ, ತುಪ್ಪ ಮೇಲ್ಗಡೆ ಇದೆ, ಪಾಕ ಕೆಳಗಡೆ ಇದೆ. ಸೊ ಇದಾದ್ಮೇಲೆ ನಾನು ಕಂಪ್ಲೀಟ್ ಮಿಕ್ಸ್ ಮಾಡಿ 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 ಆ ಪೌಡರ್ನ ಕಂಪ್ಲೀಟ್ ಏನು ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಮಿಕ್ಸ್ ಮಾಡಿದಾಗ ಆ ತುಪ್ಪ ಪಾಕ ಎರಡು ಮಿಕ್ಸ್ ಆಗಿ ಬೇರೆ ಲೆವೆಲ್ ಟೇಸ್ಟ್ ಕೊಡತ್ತೆ. ಸೊ ಇವಾಗ ನೋಡಿ ಕಂಪ್ಲೀಟ್ ಬಿಸಿ ಆಗಿದೆ ಆ ತುಪ್ಪ ಮತ್ತೆ ಪಾಕ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಮಿಕ್ಸ್ ಮಾಡಕ್ಕೆ ಶುರು ಹಚ್ಕೊಂತೀನಿ. ರೆಡಿ, ಈಗ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಸ್ಪೀಡ್ ಸ್ಪೀಡ್ ಆಗಿ, ಇಲ್ಲಾಂದ್ರೆ
ಏನಂತಂದ್ರೆ ಗಂಟೆಲ್ಲ ಕಟ್ಕೊಳ್ಳೋ ತರ ಎಲ್ಲ ಆಗ್ಬಿಡತ್ತೆ. ಓಕೆ, ಇವಾಗ ನೋಡಿ ಕಂಪ್ಲೀಟ್ ರೆಡಿ ಆಯ್ತು. ಸೊ ನೋಡಿದ್ರಲ್ಲ ಎಷ್ಟು ಬೇಗನೆ ರೆಡಿ ಆಯ್ತು. ಈಗ ಆಫ್ ಮಾಡಿದೆ. ಇವಾಗ ಇದನ್ನ ಈಗ ನಾನು ನೋಡಿ ಇದೊಂದು ದೊಡ್ಡ ತಟ್ಟೆಗೆ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿ ಕಂಪ್ಲೀಟ್ ಸುತ್ತ ಇದ್ ಮಾಡಿದೀನಿ. ಇವಾಗ ಇದಕ್ಕೆ ಇದೇ ಜಾರಕ ಬಂದ್ಬಿಡತ್ತೆ, ನಾವೇನು ಎಳಿಯೋದು ಏನ್ ಬೇಡ. ಯಾಕೆಂದ್ರೆ ಇವೇನ್ ಹೇಳ್ತಾರೆ ಇದು ನಾನ್ ಸ್ಟಿಕ್ ಅಲ್ಲ, ಒಂದು ಕಂಪ್ಲೀಟ್ ಇದು ಬೇರೆಯವ್ರು ಮಾಡ್ತಾರ ಇವಾಗ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಬಟ್ ನಾನು ಈ ತರ ಚಪ್ಪಟೆ ಮಾಡಕ್ಕೆ ಇವಾಗ ಇದನ್ನ ಇಟ್ಟು ಇದನ್ನ ಇಲ್ಲಿ ಇಟ್ಟು ಹಿಂಗ ಮುಗ್ಬೇಕು. ಈಗ ಏನ್ ಮಾಡ್ಬೇಕು ಅಂದ್ರೆ ಲೈನ್ ಎಳಿಯಕ್ಕೆ ಶುರು ಹಚ್ಕೊಳ್ಳೋಣ. ಇವಾಗ ನೋಡಿ ಈ ತರ ಒಂದೊಂದು ಡಿಸೈನಿಗೆ ಈ ತರ ಹಿಂಗ್ ಒತ್ತಿ ಒಳಗಿಟ್ರೆ ನೋಡಿ ಎಷ್ಟು ಸಕ್ಕದಾಗಿ ರೆಡಿ ಆಗಿದೆ ಅಂದ್ರೆ ಡ್ರೈ ಫ್ರೂಟ್ಸ್ ಕಡಲೆ ಮಿಠಾಯಿ. ಈಗ ಇದನ್ನ ಫಸ್ಟ್ ಟೇಸ್ಟ್ ಮಾಡ್ಸೋದೆ ನನ್ನ ಬೇಬಿಗೆ. ಹೆಂಗ ಕೂತಿದ್ದಾಳೆ ಅಂದ್ರೆ ಓಕೆ ತಗೊಳಮ್ಮ ಅದು ಒಂದು ತಗೋ ಟೇಸ್ಟ್ ಮಾಡು ಹೆಂಗಿತ್ತು ಅಂತ ಹೇಳ್ತಾಳೆ. ಪಕ್ಕಾ ಆಕ್ಚುಲಿ ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿಲ್ಲ, ಎರಡನೇ ಟೈಮ್ ತುಂಬಾ ಚೆನ್ನಾಗಿ ಮಾಡಿದ್ದೆ, ಬಟ್ ತರ್ಡ್ ಟೈಮ್ ತುಂಬಾ ಚೆನ್ನಾಗಿ ಆಯ್ತು. ಮುಂದೆ ಅಂಗಡಿ ಏನು ಇಲ್ಲ ಅಷ್ಟು ಸಕಲ ಒಳ್ಳೆ ನನಗೆ ಏನ್ ಹೇಳಿ ಒಳ್ಳೆ ಪ್ರಶಂಸೆನೆ ಸಿಕ್ತು, ಅವಾರ್ಡ್ ಸಿಕ್ಬಿಡ್ತು ನನಗೆ. ಸಕದಾಗಿದೆ ಅಂತ ನಂಗೆ 100% ಗೊತ್ತಿತ್ತು, ಯಾಕಂದ್ರೆ ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲ ಮಾಡಿರೋದ್ರಿಂದ ಸಕದಾಗಿರುತ್ತೆ. ಸೊ ಇದನ್ನ ನಾನೀಗ ಈಗ ಹಾಸನಿಗೆ ಹೊರಟಿದ್ದೀವಿ, ಇದನ್ನ ನಾನೀಗ ಮನೇಲಿ ನಮ್ಮ ಅಪ್ಪ ಅಮ್ಮ ತಂಗಿ ಅಣ್ಣ ಮತ್ತೆ ನನ್ನ ವೈಫ್ ಅವ್ರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿಯಲ್ಲಿ ಇರೋರಿಗೆಲ್ರಿಗೂ ಕೊಟ್ಟು ಹೇಗಿದೆ ಅಂತ ಕೇಳ್ತೀನಿ. ಹಾಯ್ ಹಲೋ ನಮಸ್ತೆ, ನಾನು ಇವಾಗ ಹಾಸನದಲ್ಲಿ ಇದ್ದೀನಿ, ಅಂದ್ರೆ ಹಾಸನದಲ್ಲಿರೋ ನನ್ನ ಮನೇಲಿ ಇದ್ದೀನಿ. ಸೊ ಇಲ್ಲಿ ನೋಡಿ ನನ್ನ ಫೋಟೋ ಟೋಟಲ್ 10 ಒಂದು 10 ಹಿಂದಿದ ಫೋಟೋ ಅದು. ಸೊ ಈಗ ಅಪ್ಪ ಅಮ್ಮ ಮತ್ತೆ ನಮ್ಮ ಅಣ್ಣ ಕೆಳಗಡೆ ಫ್ಲೋರ್ ಅಲ್ಲಿ ಇದಾರೆ. ಸೊ ಅವ್ರಿಗೆ ನಾನ್ ಮಾಡಿದಂತ ಡ್ರೈ ಫ್ರೂಟ್ಸ್ ಪ್ರೋಟೀನ್ ಕಡಲೆ ಮಿಠಾಯಿನ ತಿನ್ಸೋಣ, ಹೇಗಿದೆ ಅಂತ ಅವ್ರ ಬಾಯಾರೇ ಹೇಳೋದನ್ನ ನೋಡೋಣ ಬನ್ನಿ. ಫಸ್ಟ್ ನಮ್ಮ ಅಪ್ಪ ನೋಡಿ ರೆಡಿ ಆದ್ರು, ಕ್ಯಾಮ್ರಾ ಬಂದ ತಕ್ಷಣ ಸ್ವಲ್ಪ ಸ್ಟಡಿ ಆಗ್ತಾರೆ ಅವರು. ಫಸ್ಟ್ ಈಗ ನಮ್ಮನೆಯ ಮೇನ್ ಪಿಲ್ಲರ್ ಪಾಪ ಒಂದು ಕಡಲೆ ಮಿಠಾಯಿ ತಗೊಳ್ಳಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಎಕ್ಸಲೆಂಟ್ ಆಗಿದೆ, ಎಕ್ಸಲೆಂಟ್ ಅಂತೆ, ಚೆನ್ನಾಗಿದ್ಯಾ? ಏನೇನ್ ಹಾಕಿರ್ಬೋದು ಹೇಳಿ. ಕಡಲೆ, ಆಮೇಲೆ ಅದು ಪೌಡರ್ ಮಾಡಿ ಹಾಕಿದ್ದಾರೆ, ತುಪ್ಪ ಹಾಕಿರ್ಬೇಕು ಇಲ್ಲಾಂದ್ರೆ ಎಣ್ಣೆ ಹಾಕಿರ್ಬೇಕು, ಮತ್ತೆ ದ್ರಾಕ್ಷಿ ಹಾಕಿರ್ಬೇಕು, ಅಷ್ಟೇ ಬಿಡಿ, ಇನ್ನೊಂದ್ಸಲ ತಿನ್ಕೋಬಿಡಿ. ಓಕೆ ನೆಕ್ಸ್ಟ್, ಈಗ ನಮ್ಮನೆ ಹೋಮ್ ಮಿನಿಸ್ಟರ್ ನಮ್ಮಮ್ಮ ಮುಖ ಮುಚ್ಕೊಂತವ್ರೆ ತಗೊಳಮ್ಮ. ತಿನ್ನು ತಿನ್ನು ತಿನ್ನು, ಅಲ್ಲಿ ಗಟ್ಟಿದೆ ಅಲ್ಲ ಹೇಳಮ್ಮ. ಚೆನ್ನಾಗಿದೆ, ಚೆನ್ನಾಗಿದೆ. ಏನೇನ್ ಹಾಕಿದ್ದಾರೆ ಹೇಳು. ಕಡಲೆ ಬೀಜ ಪುಡಿ ಮಾಡಿ ಹಾಕಿದ್ಯಾ? ಓಕೆ. ಆಮೇಲೆ ಗೋಡಂಬಿ ಬಾದಾಮಿ ಹಾಕಿದ್ಯಾ? ಓ ಸೂಪರ್. ಆಮೇಲೆ ಆಮೇಲೆ ಕಾಯಿ ಹಾಕಿರ್ಬೇಕು ಕೊಬ್ಬರಿ, ಆಮೇಲೆ ಬೆಲ್ಲ. ಓಕೆ ನೋಡೋಣ ಏನೇನ್ ಹಾಕಿದೀನಿ ಅಂತ ಲಾಸ್ಟ್ ಹೇಳ್ತೀನಿ. ಅವ್ರಲ್ಲಿ ಇಷ್ಟ ಆಯ್ತಾ ನಿಂಗೆ? ಈಗ ನೆಕ್ಸ್ಟ್ ನಮ್ಮಣ್ಣ ದೊಡ್ಡದ್ ನೋಡ್ತಾ ಅಂತಿದ್ದಾನೆ ಅಣ್ಣ. ಶುರು ಹಚ್ಕೋ, ಹೆಂಗಿದೆ? ಓಕೆ ಏನೇನ್ ಹಾಕಿರ್ಬೋದು? ಬೆಲ್ಲ, ಬರೀ ಬೆಲ್ಲ ಹಾಕಿಲ್ಲ ಇನ್ನ, ಬೆಲ್ಲ ಕೊಬ್ಬರಿ ಗೋಡಂಬಿ ಕಡಲೆ ಇಂಗು ಜೀರಿಗೆ, ಆಮೇಲೆ ಇದು ಖಾರ ಪುಡಿ ಮೆಣಸಿನ್ಕಾಯಿ. ಇನ್ನ ಹೇಳ್ಬಿಡು ಹಾಕಿದೀನಿ ಅಂತ. ನಾನ್ವೆಜ್ ಒಂದಿಲ್ಲ, ನಾನ್ವೆಜ್ ಪ್ರಿಯ. ನನ್ನ ತಂಗಿ ಸ್ವಲ್ಪ ಎಜುಕೇಶನ್ ಸೊ ಓದ್ತಾ ಇದ್ದಾಳೆ, ಹಾಗಾಗಿ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಇದರಲ್ಲಿ ನಾನು ಏನೇನ್ ಹಾಕಿದೀನಿ ಅಂತಂದ್ರೆ ಬೆಲ್ಲ ಕಡಲೆ ಬೀಜನ, ಕಡಲೆ ಬೀಜ ಬಾದಾಮಿ ಕ್ಯಾಶು ಪಿಸ್ತಾನ ಕಂಪ್ಲೀಟ್ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಂಡು ಬೆಲ್ಲದ ಪಾಕಕ್ಕೆ ತುಪ್ಪ ಹಾಕಿ ಅದನ್ನ ಮಿಕ್ಸ್ ಮಾಡಿ 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 ಅದ್ರ ಮೇಲೆ ಕಂಪ್ಲೀಟ್ ಎಲ್ಲ ಮಿಕ್ಸ್ ಮಾಡಿ ಮಾಡಿ ಏನ್ ಹೇಳ್ತಾರೆ ಕಡಲೆ ಮಿಠಾಯಿ. ಇದು ಬರೀ ಕಡಲೆ ಮಿಠಾಯಿ ಅಲ್ಲ, ಡ್ರೈ ಫ್ರೂಟ್ಸ್ ಪ್ರೋಟೀನ್ ಕಡಲೆ ಮಿಠಾಯಿ, ಡ್ರೈ ಫ್ರೂಟ್ಸ್ ಚಿಕ್ಕಿ. ಹಾಯ್, ಇವಾಗ ನನ್ನ ವೈಫ್ ಮನೆಗೆ ಬಂದಿದ್ದೀನಿ. ಫಸ್ಟ್ ನಮ್ಮ ಮಾವನ ಹತ್ರ ಟೇಸ್ಟ್ ಮಾಡ್ಸೋಣ ಹೇಗಿದೆ ಅಂತ ಕೇಳೋಣ. ನಮ್ಮ ಮಾವ ರೆಡಿಯಾಗಿ ಕೂತಿದ್ದಾರೆ. ಮಾವ ತಗೊಳ್ಳಿ, ನಾನು ನನ್ನ ಕೈಯಾರೆ ಸ್ವೀಟ್ ಮಾಡಿರೋದು ಹೇಗಿದೆ ಅಂತ ಹೇಳಿ. ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಏನೇನು ಹಾಕಿರ್ಬೋದು? ಬೆಲ್ಲ, ಗೋಡಂಬಿ,
ಓಕೆ ಅಷ್ಟೇ ಮೂರು ಕರೆಕ್ಟ್ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಇನ್ನೊಂದು ಎರಡು ಮೂರು ಐಟಮ್ ಎಕ್ಸ್ಟ್ರಾ ಹಾಕಿದ್ದೀನಿ ಸೊ ನೆಕ್ಸ್ಟ್ ನಮ್ಮ ಥಿಯೇಟರ್ ಹೋಗೋಣ ಅತ್ತೆಯಲ್ಲಿ ಇರ್ತಾರೆ ಎನಿ ಟೈಮ್ ಅಡುಗೆ ಮನೆಯಲ್ಲಿ ಸೆಟಲ್ಡ್ ಆಗಿರ್ತಾರೆ ಅಡುಗೆ ಮನೆಯಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳ್ಳಕ್ಕೆ ಅಡುಗೆ ಮನೆಯಲ್ಲಿ ನಿಂತಿದ್ದಾರೆ ಹೇಳಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಏನೇನ್ ಹಾಕಿರ್ಬೋದು ಹೇಳಿ ಗೋಡಂಬಿ ಆಮೇಲೆ ಕಡಲೆ ಬೀಜ ಶೇಂಗಾ ಆಮೇಲೆ ಕೊಬ್ಬರಿ ಕೊಬ್ಬರಿ ಹಾಕಿರೋದ ಅಲ್ಲ ಕಡಲೆ ಮಿಠಾಯ ಬೆಲ್ಲ ಕಡಲೆ ಬೀಜ ಗೋಡಂಬಿ ಹಂಗೆ ಇಮಿಡಿಯೇಟ್ ಟರ್ನ್ ತಗೋಬಿಡ ಅಲ್ಲೇ ಇಲ್ಲಿ ಇವ್ರ ಅಕ್ಕ ಇದಾರೆ ಇವ್ರ ಅಕ್ಕ ಟೇಸ್ಟ್ ಮಾಡ್ತಾರೆ ನಿಧಾನಕ್ಕೆ ನಿಧಾನಕ್ಕೆ ಟೇಸ್ಟ್ ಮಕ್ಕ ಹತ್ರ ತವ ಹತ್ರ ತವ ಆಮೇಲೆ ಇಲ್ಲ ಹೆಂಗೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ನನ್ನ ಬಾಮ ಇದೆ ಇದ್ದಾನೆ ಪವನ್ ಟೇಸ್ಟ್ ನೋಡು ನಾನೇ ಮಾಡಿರೋದು ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೆಂಗಿದೆ ಚೆನ್ನಾಗಿದೆ ಇಲ್ಲಿ ಗೋಡಂಬಿ ಇದೆ ಕಡಲೆ ಬೀಜ ಬೆಲ್ಲ ಇನ್ನೇನಮ್ಮ ಹೇಳ್ಕೊಟ್ಟಿದ್ದು ಹೇಳ್ತಾನೆ ಓಕೆ ಈಗ ನೆಕ್ಸ್ಟ್ ನನ್ನ ವೈಫ್ ಅವರ ಅಕ್ಕರ ಗಂಡ ಟೇಸ್ಟ್ ಮಾಡಿ ಬೇಗ ಕಂಡ್ರೆ ಸೂಪರ್ ಆಗಿದೆ ಇದೇನು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಗೋಡಂಬಿ ಆಮೇಲೆ ಬೆಲ್ಲದ ಪಾಕ ಪಾಕ ಕಡಲೆ ಬೀಜ ಹಾಕಿ ರುಬ್ಬಿ ಮಾಡಿರುವಂತ ಕಡಲೆ ಮಿಠಾಯಿ ಸೂಪರ್ ಆಗಿದೆ ಸೂಪರ್ ಆಗಿದೆಯಾ ನನ್ಗೆ ಏನೋ ಹೇಳ್ಕೊಟ್ಟು ಹೇಳ್ದಂಗಿದೆ ಓಕೆ ನೆಕ್ಸ್ಟ್ ಅಜ್ಜಿ ಹತ್ರ ಹೋಗೋಣ ಅಜ್ಜಿ ತಗೊಳ್ಳಿ ಒಂದು ತಗೊಳ್ಳಿ ಟೇಸ್ಟ್ ಮಾಡಿ ಹೆಂಗಿದೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಏನೇನ್ ಹಾಕಿರ್ಬೋದು ಹೇಳಿ ಗೋಡಂಬಿ ದ್ರಾಕ್ಷಿ ಹಾಕಿದ ಗೋಡಂಬಿ ಬೆಲ್ಲ ಆಮೇಲೆ ಮೈದಾ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಓಕೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಸೇರಿ ಹಾಕಿದೀನಿ ಸೊ ಚೆನ್ನಾಗಿದೆ ಇಲ್ಲ ಬೈದಾನೆ ಇಲ್ಲ ಬರ ಇಲ್ಲಿ ತಗೋಳ ಭವಿಷ್ ಭವಿಷ್ ಗೌಡ ಬೈಗಕ್ಕ ಹೆಂಗಿದೆ ಹೆಂಗಿದೆ ಲಾಲಿ ಪಾಪ್ ಕೊಡ್ತಾ ಇದೀನಿ ಅಂತಾನಲ್ಲ ಏನ ನೀನು ಹಂಗೆ ಕೊಟ್ಟದೆಲ್ಲ ಬಾಯಿಗೆ ಹಾಕೋ ಬರ್ತು ಕಣೋ ಸೂಪರ್ ಅನು ಸೂಪರ್ ಅಂತೆ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ನೋಡ್ತಾರೆ ಇದೇ ತರ ವಿಡಿಯೋಸ್ಗಳು ಬರ್ತಾ ಇರತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಥ್ಯಾಂಕ್ ಯು ಸೋ ಮಚ್.